ಗುಡ್ ಮಾರ್ನಿಂಗ್ ಗಾಯ್ಸ್, ನಮ್ಮ ಸ್ನಗ್ ರಾಕೆಟ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು ಭಾನುವಾರ, ನಮ್ಮ ಬುಜಾಬೇಬಿನ ವಾರ್ಮ್ ಅಪ್ ಮಾಡಿ ಮಾಡುವನ ಅಕ್ಕಪಕ್ಕ ಮನೆಗೆ ಪ್ರಚಾರ. ಇವತ್ತು ಜಸ್ಟ್ ವಾರ್ಮ್ ಅಪ್ ಮಾಡಿ ಬಿಡೋದು ಬೇಡ, ಒಂದು ಚಿಕ್ಕ ಶಾರ್ಟ್ ರೈಡ್ ಹೋಗೋಣ. ನಮ್ಮ ಸಬ್ಸ್ಕ್ರೈಬರ್ ಒಂದು ರಿಕ್ವೆಸ್ಟ್ ಮಾಡಿದರು ಒಂದು ವಿಚಾರ ಬಗ್ಗೆ ಹೇಳಿ ಅಂತ. ಅದು ಯಾವ ವಿಚಾರ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸಮ್ನೇಲಿ ನೋಡಿ. ಸೊ ಅದ್ರ ಬಗ್ಗೆ ವಾರ್ಮ್ ಅಪ್ ಮಾಡಿ ರೈಡ್ಗೆ ಹೋದಾಗ ಮಾತಾಡ್ತೀನಿ. ಇವಾಗ ಫಟಾಫಟ್ ವಾರ್ಮ್ ಅಪ್ ಮಾಡೋಣ. ನಮ್ಮ ಬುಜಾ ಬೇಬಿನ ಕೋಲ್ಸ್ತಾ ಇರ್ತದೆ, ಸೌಂಡ್ ಕೇಳ್ಕೊಳ್ಳಿ ಹೇಗೆ ಬರುತ್ತೆ ಅಂತ. ಇವಾಗ ಪೂರ್ತಿ ವಾರ್ಮ್ ಅಪ್ ಆಗಲಿ, ಆಮೇಲೆ ರೈಡ್ ಸ್ಟಾರ್ಟ್ ಮಾಡಿ ವಿಚಾರಕ್ಕೆ ಬರ್ತೇನೆ. ಸೊ ನೋಡ್ಬೋದು ಇವಾಗ ಟೆಂಪ್ರೇಚರ್ ನೀಡಲ್ ಎದ್ದಿದೆ. ಇವಾಗ ಗಾಡಿ ಆಚೆ ಹಾಕ್ಬಿಟ್ಟು ರೈಡ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಬಂದು ನಮ್ಮ ಸಬ್ಸ್ಕ್ರೈಬರ್ ತರುಣ್ ಅನ್ನೋರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು. ಬ್ರೋ, ZX ಏನಾರನ್ನ ಓಡಿಸ್ಬೇಕು ಅಂತಂದರೆ ಎಷ್ಟು ಹೈಟ್ ಇರಬೇಕು ಬ್ರೋ ಅಂತ ಕೇಳಿದರು. ನಾನು ಸಾಮಾನ್ಯವಾಗಿ ಹೇಳಬೇಕು ಅಂತ ಅಂದರೆ, ಯಾವುದೇ ಬೈಕ್ ಓಡ್ಸೋಕ್ಕಾಗಲಿ ಹೈಟು ಮ್ಯಾಟ್ರ್ ಆಗೋಲ್ಲ. ನೀವು ಒಂದು 3 ಅಡಿ ಇದ್ದರೂ ಕೂಡ ಹಳೆ ಕಾಲದಲ್ಲಿ ಹತ್ತಿದ್ವಲ್ಲ, ಚಿಕ್ಕವರಿದ್ದಾಗ ಸೈಕಲ್ನ ಒಂದು ಸೈಡಲ್ಲಿ ತಳ್ಬಿಟ್ಟು ಹತ್ತಿದ್ವಲ್ಲ ಪೆಡಲ್ ಮೇಲೆ, ಆ ರೀತಿ ಹತ್ಬಿಟ್ಟು ಯಾರು ಓಡಿಸ್ಬೋದು ಬೈಕ್ಗಳನ್ನ, ತೊಂದರೆ ಇಲ್ಲ. ತೊಂದರೆ ಆಗೋದು ಎಲ್ಲಿ ಹೈಟಿಂದು ಅಂತಂದರೆ, ಬೈಕ್ನ ನಿಲ್ಸೋ ಟೈಮಲ್ಲಿ ಹಿಂದೆ ಮುಂದೆ ಮಾಡಬೇಕಾದ್ರೆ, ಮೂಮೆಂಟ್ ಮಾಡಬೇಕಾದ್ರೆ ಅವಾಗ ತೊಂದರೆ ಆಗುತ್ತೆ. ಸೊ ಎಲ್ಲ ಕ್ಯಾಟಗರಿದೂ ಹೇಳ್ಬಿಡ್ತೀನಿ ಯಾವ್ದಾದ್ರು ಹೈಟ್ಗೆ ಏನೇನು ಬೆಸ್ಟ್ ಇರುತ್ತೆ ಅನ್ನೋ ಥರ. ಇವಾಗ ನಿಮಗೆ ತುಂಬ ಶಾರ್ಟ್ ಇದ್ದೀರಾ ಅಂತಂದರೆ ಕ್ರೂಸರ್ ಬೈಕ್ ಬೆಟರ್ ಆಗುತ್ತೆ. ಇವಾಗ ಹಾರ್ಲಿ ಡೇವಿಡ್ಸನ್ನು ಅದು ಇದೆಲ್ಲ ಬರ್ತಲ್ಲ, ಕುಳುಕುಳುಗಿರುತ್ತೆ ಬೈಕು ಹೈಟು. ಸೊ ನಿಮ್ಗೆ ಅದಕ್ಕೆಲ್ಲ 5.4 ಎಲ್ಲ ಇದ್ರೂ ತೊಂದರೆ ಇಲ್ಲ. 5.4 ಇದ್ರೂ ತೊಂದರೆ ಆಗೋಲ್ಲ. ಅದಾದಮೇಲೆ ಬರೋದು ಸ್ಪೋರ್ಟ್ಸ್ ಟೂರರು, ಅದೇ ಬುಜಾ ಥರ. ಇದು ಒಂದು ಸ್ವಲ್ಪ ಮೀಡಿಯಮ್ಮಾಗೆ ಕುಳ್ಳುಗಿರುತ್ತೆ ಗಾಡಿಗಳು. ಬುಜಾಲೇನು ಅಂತ ಅಂದರೆ, ನಿಮಗೊಂದು 5.7 ಮೇಲಿದ್ದರೆ ಆರಾಮಾಗಿ ಓಡಿಸ್ಬೋದು. ಸೊ ಬುಜಾ ಥರದಲ್ಲ ಆದರೆ ಸೂಪರ್ ಸ್ಪೋರ್ಟ್ ಅಂತ ಬಂದಾಗ, ನಿಮ್ಮ ZX ಏನಾದ್ರು ಡುಕಾಟಿ ಏನೇನು ಬರುತ್ತೋ ಅದೆಲ್ಲನು ಆ ಥರ ವಿಚಾರದಲ್ಲಿ ನೀವು 5.7 ಇದ್ರೆ ಎಲ್ಲ ಮ್ಯಾನೇಜ್ ಮಾಡ್ಬೋದು. ಬಟ್ 5.10 ಏನು ಅಬೋವ್ ಇದ್ದರೆ ಸ್ವಲ್ಪ ಬೆಟರ್ ಆಗಿ ಹ್ಯಾಂಡಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನು ಬಂದು ಅಡ್ವೆಂಚರ್ ಅಂತ ಎಲ್ಲ ಹೋದ್ರು ಅಂದರೆ, ಸೊ ಅಡ್ವೆಂಚರ್ ಅಂತ ಹೋದಾಗ ನಿಮಗೆ ಮಿನಿಮಮ್ ಒಂದು 6 ಫೀಟ್ ಹತ್ರ ಇದ್ರೆ ನಿಮಗೆ ಈಸಿ ಆಗುತ್ತೆ ಹ್ಯಾಂಡಲ್ ಮಾಡೋಕ್ಕೆ. ಓಡ್ಸೋಕ್ಕಿಂತ ಬಂದಾಗ ಹೇಳ್ದಲ್ಲ, ಯಾವುದೇ ಗಾಡಿ ಬೇಕಾದ್ರೆ ಓಡಿಸ್ಬೋದು, ಓಡಿಸೋ ಸಮಸ್ಯೆ ಆಗೋಲ್ಲ. ಗಾಡಿ ನಿಂತಾಗ ಹಿಂದೆ ಮುಂದೆ ಮಾಡಬೇಕು ಕೂತ್ಕೊಂಡು ಅಂದಾಗ ಮಾತ್ರ ಸಮಸ್ಯೆ ಆಗೋದು. ಸೊ ನೀವು ಸ್ಪೆಸಿಫಿಕ್ಕಾಗಿ ಯಾವ್ದಾದ್ರು ವಿಷಯ ಬಗ್ಗೆ ನಿಮಗೇನಾದರೂ ವೀಡಿಯೋಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನನಗೆ ಗೊತ್ತಿರೋಷ್ಟು ವಿಚಾರದಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಏನು ಎತ್ತ ಅಂತ. ಸೊ ಶಾರ್ಟ್ ವೀಡಿಯೋ ಮಾಡೋಣ ಅಂತ ಬಂದಿದ್ದು, ಒಂದು ರೈಡ್ ಮಾಡಿಕೊಂಡು ಚಿಕ್ಕದಾಗೆ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ತಗಡೆ ನನ್ನ ಮಕ್ಕಳನ್ನ ಏನು ಮಾಡ್ತೀರಾ? ರೈಟ್ ಸೈಡ್ ಬರ್ತಾವ, ಇಂಡಿಕೇಟರ್ ಇಲ್ಲ, ಎಂಟ್ರಕ್ಕೆ ಹೇಳ್ತಿರ ಇಲ್ಲ. ಇನ್ ಕೆಲವ್ರಿಗೆ ಸಬ್ಸ್ಕ್ರೈಬರ್ ಕೇಳ್ತಿದ್ರಿ, ಬ್ರೋ ಸರಿಯಾಗಿ ನೀವು ರಿವ್ಯೂ ಮಾಡಲ್ಲ, ಪ್ರಾಪರ್ ರಿವ್ಯೂ ಮಾಡಿ ಹೈ ರಿವ್ಯೂ ಮಾಡ್ಬಿಟ್ಟು ಹಾಕಿ ಅಂತ. ಯಾಕೆ ಮಾಡಲ್ಲ ಅಂತ ಅಂದರೆ, ಸುಮ್ಮನೆ ಅಕ್ಕಪಕ್ಕದವ್ರಿಗೆ ತೊಂದರೆ ಕೊಡೋದು ಬೇಡ ಅಂದ್ಬಿಟ್ಟು ಆ ರೀತಿ ಮಾಡಲ್ಲ. ಆಯ್ತು, ನೀವು ಕೇಳಿದ್ದೀರಾ, ಒಂದು ಸತಿ ರಿವ್ಯೂ ಮಾಡಿಬಿಡ್ತೀನಿ. ಹೈವೇ ಹೋದಾಗ ಮಾಡೋ ತೊಂದರೆ ಇಲ್ಲ, ಇಲ್ಲಿ ಮನೆ ಹತ್ರ ಮಾಡ್ಬೇಕಾದ್ರೆ ಅಕ್ಕಪಕ್ಕದವ್ರು ಸುಮ್ಮನೆ ತೊಂದರೆ ಆಗುತ್ತೆ. ಸೊ ತೊಂದರೆ ಮಾಡೋದು ನಂಗೆ ಇಷ್ಟ ಆಗಲ್ಲ. ಆ ರೀತಿ ನಾವೇನೋ ಬೈಕ್ ಇದೆ ಹಾಗೆ ಹೀಗೆ ಶೋಕಿಂಗ್ ಮಾಡಬೇಕು ಅಂದ್ಬಿಟ್ಟು ಅಕ್ಕಪಕ್ಕವ್ರು ತೊಂದರೆ ಮಾಡಿದ್ರೆ ತಪ್ಪಾಗುತ್ತೆ ನಮ್ಮ ಕಡೆಯಿಂದ.
ಒಂದ್ಸತಿ ನಿಮ್ಗೋಸ್ಕರ ಒಂದು ತೊಂದರೆ ಕೊಟ್ಬಿಡೋಣ ಅಕ್ಕಪಕ್ಕದವ್ರಿಗೆ, ಪ್ರಾಪರ್ ರಿವ್ಯೂ ಮಾಡಿ ತೋರಿಸ್ತೀನಿ, ಕೇಳಿಸ್ಕೊಬಿಡಿ ಸೌಂಡ್. ಓಹೋ, ಹುಡುಗರು ಫುಲ್ ಅಟೆನ್ಷನ್ ಆಗ್ಬಿಟ್ರು. ರಿವ್ಯೂ ಮಾಡ್ರೆ ಮೋಸ್ಟ್ಲಿ ಖುಷಿ ಪಡ್ತಾರೆ ನೋಡೋಣ. ಸೌಂಡ್ ಕರೆಕ್ಟಾಗಿ ಕೇಳಿಸ್ಕೊಬಿಟ್ರಪ್ಪ, ರಿವ್ಯೂ ಮಾಡ್ತೀನಿ ಕರೆಕ್ಟಾಗೆ. ಹಾಂ, ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಯಾಬುಸಾ ಅಂತ ಹುಡುಗರು ಸದ್ಯಕ್ಕೆ ನಮ್ಗೆ ಬೀಳ್ದೇ ಸಾಕು ಗೂಸ. ಓಹ್ ಎಲ್ಲ ಟೆನ್ಷನ್ ಆಗ್ಬಿಡಲ್ಲಪ್ಪ, ನೋಡಲಿಲ್ಲ ಏರ್ ಲೋ ಆಗಿರಂಗೈತೆ, ಅಷ್ಟು ಚೆಕ್ ಮಾಡ್ಸೋಣ, ಇಲ್ಲಾಂದರೆ ಟೈರ್ ಗೀರ್ ಫ್ಲ್ಯಾಟ್ ಆಗ್ಬಿಟ್ರೆ, ಫ್ಲ್ಯಾಟ್ ಸ್ಪಾಟ್ ಆಗ್ಬಿಟ್ರೆ ಕಷ್ಟ.